ಕ್ರೈಸ್ತ ಐಕ್ಯತೆಯ ಆಯೋಗ ಉಡುಪಿ ವಲಯ ಮತ್ತು ಸ್ಟೆಲ್ಲಾ ಮಾರಿಸ್ ಚರ್ಚ್ ಕಲ್ಮಾಡಿ ಇಬ್ಬರುಗಳ ವತಿಯಿಂದ ಕ್ರೈಸ್ತ ಐಕ್ಯತೆಯ ಕ್ರಿಸ್ಮಸ್ ಸಹಮಿಲನ ಕಾರ್ಯಕ್ರಮ ಕಲ್ಮಾಡಿಯಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿದಂತಹ ಉಡುಪಿ ಕಥೋಲಿಕ್ ಧರ್ಮ ಪ್ರಾಂತದ ಧರ್ಮಾಧೀಕ್ಷ ಅತಿ ವಂದನೀಯ ಡಾಕ್ಟರ್ ಜೆರಲ್ಡ್ ಐಸಕ್ ಲೋಬೊ ಮಾತನಾಡಿ, ಕ್ರಿಸ್ಮಸ್ ಹಬ್ಬ ಶಾಂತಿ ಮತ್ತು ಪ್ರೀತಿಯ ದ್ಯೋತಕವಾಗಿದ್ದು ಇದನ್ನು ಇತರರೊಡನೆ ಹಂಚಿಕೊಳ್ಳಬೇಕಾಗಿದೆ. ಈ ವರ್ಷವಾದರೂ ಕೂಡ ಕೊರೋನಾದ ಭಯದಿಂದ ಮುಕ್ತರಾಗಿ ಸಂತೋಷದಿಂದ ಇದರ ಆಚರಣೆಗೆ ಅವಕಾಶವಾಗಲಿ, ನಮ್ಮ ಹೃದಯಗಳಲ್ಲಿ ಯೇಸು ಸ್ವಾಮಿಯ ಶಾಂತಿ ಮತ್ತು ಸೌಹಾರ್ದತೆ ಸ್ಥಾಪಿತವಾಗಲಿ ಎಂದು ಅವರು ಆಶೀರ್ವಾದವನ್ನು ನೀಡಿದರು. ಬ್ರಹ್ಮಾವರ ಸಿರಿಯನ್ ಕ್ಯಾಥೆಡ್ರಲ್ ಇದರ ವಿಕಾರ್ ಜನರಲ್ ವಂದನೀಯ MC ಮತಾಯಿ ಮಾತನಾಡಿ, ದೇವರ ಶುಭ ಸಂದೇಶವನ್ನು ಪ್ರತಿಯೊಬ್ಬರೂ ಸಾರಲು ಭಯಪಡಬಾರದು, ನಮ್ಮ ಹೃದಯಗಳು ಯೇಸು ಸ್ವಾಮಿಗೆ ಸದಾ ತೆರೆದಿಡಬೇಕು ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಸಿರಿಯನ್ UBMC ಚರ್ಚ್ಗಳಿಂದ ಕ್ರಿಸ್ಮಸ್ ಕ್ಯಾರಲ್ಸ್ ಕಾರ್ಯಕ್ರಮ ಜರುಗಿತು. ರೋಮನ್ ಕ್ಯಾಥೊಲಿಕ್ ಚರ್ಚ್ನ ವತಿಯಿಂದ ಯೇಸು ಸ್ವಾಮಿಯ ಜನನದ ಕುರಿತಾದಂತಹ ಟ್ಯಾಬ್ಲೋ, CSI ಚರ್ಚ್ನ ವತಿಯಿಂದ ಕ್ರಿಸ್ಮಸ್ ನೃತ್ಯ, ಕನ್ನರ ಪಾಡಿ ಸಂತ ಮೇರಿ ಶಾಲೆಯಿಂದ ನೃತ್ಯ ಪ್ರದರ್ಶನ ಜರುಗಿತು. ಕಾರ್ಯಕ್ರಮದಲ್ಲಿ ಸ್ಟೆಲ್ಲಾ ಮರಿಸ್ ಚರ್ಚ್ನ ಧರ್ಮಗುರು ಬ್ಯಾಪ್ಟಿಸ್ಟ್ ಮ್ಯಾನೇಜರ್ಸ್ ಅದೇ ರೀತಿ ಐವನ್ ಸೋನ್ಸ್ ಮತ್ತಿತರರು ಉಪಸ್ಥಿತರಿದ್ದರು. ಪಾಪವೊಂದನ್ನು ಬಿಟ್ಟು ಇನ್ನೆಲ್ಲದರಲ್ಲಿಯೂ ನಮ್ಮಂತೆ ಆಗ ಬಯಸಿದ ಯೇಸು ಸ್ವಾಮಿ ಬಡವರಿಗೆ ಆಶಾ ಕಿರಣವಾಗಿ, ದುಃಖಿತರಿಗೆ ಸಾಂತ್ವನವಾಗಿ, ದೀನ ದಲಿತರ ಸಂಗಾತಿಯಾಗಿ, ನೊಂದವರ ಭರವಸೆಯಾಗಿ ಹಾಗೂ ಬಹಿಷ್ಕೃತರ ಗೆಳೆಯನಾಗಿ ಈ ಲೋಕಕ್ಕೆ ಬಂದರು. ಕಳೆದ 2 ವರ್ಷಗಳಿಂದ ಇಡೀ ವಿಶ್ವವೇ ಕೊರೋನಾ ಸೋಂಕಿನ ಅಟ್ಟಹಾಸಕ್ಕೆ ನಲುಗಿ ಹೋಗಿದೆ. ಲಕ್ಷಾಂತರ ಜನರು ಈ ಸೋಂಕಿಗೆ ಒಳಗಾಗಿದ್ದಾರೆ. ಲಕ್ಷಾಂತರ ಕುಟುಂಬಗಳು ನಿರುದ್ಯೋಗ. ನಾವು ಹೇಳುವಂಥದ್ದು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 2:7 ಸಂತ ಪೌಲನು ಅದರ ಬಗ್ಗೆ ವಿವರಿಸ್ತಾ ಇದ್ದಾನೆ. ತನ್ನನ್ನೇ ಶೂನ್ಯಗೊಳಿಸಿ ಈ ಭೂಮಿಗೆ ಇಳಿದು ಬಂದ ದೇವರು MT ಹಿಮ್ಸೆಲ್ಫ್. ಆದ್ದರಿಂದ ಇದು ಈ ದಿವಸಕ್ಕೆ ತುಂಬ ಮಹಿಮೆಯನ್ನು ಲೋಕದ ಸರ್ವ ಜನರು ಕೊಡುವಂಥದ್ದು. ಕರ್ತನಾದ ಯೇಸುಕ್ರಿಸ್ತನು ಹುಟ್ಟಿದ್ದು ಬೇತ್ಲಹೇಮಿನಲ್ಲಿ. ಬೇತ್ಲಹೇಮ್ ಎಂಬ ಆ ಪದದ ಅರ್ಥ ಹೀಬ್ರೂ ಮತ್ತು ಸಿರಿಯಕ್ ಭಾಷೆಯಲ್ಲಿ ದ ಹೌಸ್ ಆಫ್ ಬ್ರೆಡ್, ರೊಟ್ಟಿಯ ಮನೆ ಎಂಬುದಾಗಿ. ಜೀವುಳ್ಳ ರೊಟ್ಟಿಯಾದಂಥ ಯೇಸುಕ್ರಿಸ್ತನು ರೊಟ್ಟಿಯ ಮನೆ ಎಂಬ ಹೆಸರಿರುವಂಥ ಬೇತ್ಲಹೇಮಿನಲ್ಲಿ ಕೇವಲ ಒಬ್ಬ ಮನುಷ್ಯನಾಗಿ ಜನಿಸಿ ಬಂದಂಥ ಆ ಶುಭ ದಿನವಾಗಿದೆ ಕ್ರಿಸ್ಮಸ್ ಆಚರಣೆಯ ಪ್ರಧಾನವಾದ ಸಂದೇಶ. ನಾನು ಒಳ್ಳೆಯ ಕುರುಬನು, ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಜೀವವನ್ನೇ ಕೊಡುತ್ತಾನೆ. ಜೀವವನ್ನು ಕೊಡುಕ್ಕೆ ಬಂದಂಥ ಒಳ್ಳೆಯ ಕುರುಬನಾದ ಯೇಸುಕ್ರಿಸ್ತನ ಜನನದ ವಾರ್ತೆಯು